ಮಧ್ಯಾಹ್ನದ ಹೊತ್ತು ಊಟದ ಗಮ್ಮತ್ತು ಎರಡೂ ನಮ್ಮನ್ನ ಕರೀತಾ ಇದೆ ನಿಮ್ ಹತ್ರಕ್ಕೆ ಹಲೋ ವೆಲ್ಕಮ್ 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 ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋಪಾಯ್ ಬೈ ವಿಮ್ ಅಂಡ್ ದಾವತ್ ದ ಫೈನಸ್ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ನಾನು ನಿಮ್ಮನೆ ಮಗಳು ಸದಾ ಬರ್ಗು ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ ಆ ಕಥೆಯಲ್ಲಿ ಒಂದು ಕೈರುಚಿ ಅದೇ ನಮ್ಮ ಸ್ಟಾರ್ ಸವಿರುಚಿ ಸುಧಾ ಯಾ ನಿಮ್ಮನ್ನ ನೋಡಿ ಒಂದು ಹಾಡು ಜ್ಞಾಪಕ ಬರ್ತಾ ಇದೆ ಯಾವ್ದಮ್ಮ ಯಾರ ನೀನು ಸುಂದರ ಚೆಲುವೆ ಒಬ್ಬಳು ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಕೂದಲಿದ್ರೆ ಯಾರಿಗೆ ಕಾದಿರುವೆ ಕಾಯೋ ಮುಗ್ದೋಗಿದೆ ಇಪ್ಪತ್ತೇಳು ವರ್ಷದ ಕೆಳಗೆ ಸೆಟಲ್ಡ್ ಬಟ್ ಇಲ್ಲ ಇದು ಸುಳ್ಳು ಇವತ್ ಕಾಯ್ತಾ ಇದ್ದೀವಿ ಸ್ಟಾರ್ ಅಭಿರುಚಿ ಕಾರ್ಯಕ್ರಮಕ್ಕೆ ಒಬ್ರು ಬರ್ತಾರೆ ಅವರ ಕೈರುಚಿನ ತೋರಿಸ್ತಾರೆ ಸೊ ಅದಕ್ಕೋಸ್ಕರ ಕಾಯ್ತಾ ಅಫ್ಕೋರ್ಸ್ ಸೊ ಯಾರಿಗೋಸ್ಕರ ಕಾಯ್ತಾ ಇದೀವಿ ನನ್ನ ಡಿಯರೆಸ್ಟ್ ನಿಯರೆಸ್ಟ್ ಒಂದು ಮಿನಿ ಪ್ಯಾಕೇಜ್ ಒಂದು ಮಿನಿ ಪ್ಯಾಕೆಟ್ ಇದೆ ಹೊಡೆದ್ರೆ ಢಮ್ ಅನ್ನತ್ತೆ ಆ ಪಟಾಕಿ ನನ್ನ ಗೆಳತಿ ಆ ಗೆಳತಿ ಯಾರು ಡ್ಯಾಕ್ನಿ ಪಿಂಟು ಇವಳು ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಇವಳು ನಾನು ಬಹುಶಃ ಖಂಡ್ರಪ್ಪ ಹಿಂಗಂದ್ರು ಹಾಂ ಅದ್ರಲ್ಲಿ ಏನು ಭಾವನೆ ಏನಂದರೆ ನಾವು ಇವ್ಳಿಗೆ ಅರ್ಥ ಆಗ್ಬಿಡುತ್ತೆ ಫಸ್ಟ್ ಹೌದಾ ಅಷ್ಟು ಅರ್ಥ ಆಗುತ್ತೆ ಸುಧಾ ಡಾಫ್ನಿ ಕಥೆಗಳು ಎಷ್ಟಿವೆ ಗೊತ್ತಾ ಅದ್ರ ಬಗ್ಗೆಯೆಲ್ಲ ಹೇಳೋಣ ಬಟ್ ಫಸ್ಟು ಏನು ಸ್ಪೆಷಲಾಗಿ ಮಾಡ್ತಾ ಇದ್ದರೆ ಇವತ್ತು ವೆಜ್ ಕೀಮಾ ಮಸಾಲ ಸೊ ವೆಜ್ ಕೀಮಾ ಮಸಾಲಾಗ ಏನೇನೆಲ್ಲ ಬೇಕು ಹೇಳಿ ಪಟಾಣಿ ಒಂದು ಕಪ್ ಒಂದು ಕಪ್ ಸ್ವಲ್ಪ ಆಯಿಲ್ ಓಕೆ ಓಕೆ ಧನಿಯಾ ಪೌಡರ್ ಹ್ಞೂ ಬೀನ್ಸ್ ಬೇಯ್ಸಿರೋದದ್ದು ಹಾಂ ಅದೇ ಬೇಸಿ ಬೀನ್ಸ್ ಲೆಮನ್ ತುಪ್ಪ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೊತ್ತಂಬರಿ ಸೊಪ್ಪು ಇದು ಪನ್ನೀರು ಮತ್ತೆ ಚಿಲೀಸ್ಬಿಟ್ಟ ತುರಿದಿರೋದು ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಟೊಮೆಟೊ ಗ್ರೀನ್ ಚಿಲ್ಲಿ ಅಂಡ್ ಟೊಮೆಟೊ ಪ್ಯೂರಿ ಟೊಮೆಟೊ ಪ್ಯೂರಿ ಅಲ್ಲೂ ಪ್ಯೂರಿ ಚಿಲ್ಲಿ ಪೌಡರ್ ಅದು ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಗರಂ ಮಸಾಲ ಈ ಟೊಮೆಟೊ ಪ್ಯೂರಿನ ನೀವು ಮನೇಲೆ ಮಾಡ್ಕೋಬಹುದು ಟೊಮೆಟೊನ ಬೇಯಿಸ್ಬಿಟ್ಟು ಅದು ಸ್ಕಿನ್ ತೆಗ್ದ್ಬಿಟ್ಟು ಗ್ರ್ ಅನ್ಸಿದ್ರೆ ಪ್ಯೂರಿ ಆಗುತ್ತೆ ಸೊ ವೆಜ್ ಕೀಮಾ ಮಸಾಲಾ ಜೊತೆಗೆ ಸುಮ್ಮನೆ ಮಸಾಲಾ ತಿನ್ನಕ್ಕಾಗತ್ತಾ ಚಪಾತಿ ಬೇಕು ಸೊ ಸ್ಪೆಷಲ್ ಚಪಾತಿಗೆ ಬೇಕಾಗಿರೋದು ಓನ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಆಲೂಗೆಡ್ಡೆ ಮೆಂತ್ಯ ಮತ್ತೆ ಗೋಧಿ ಹಿಟ್ಟು ಕಲ್ಸಿದ್ರೆ ಹೀಗಾಗತ್ತೆ ನೋಡಿ ಎಷ್ಟು ಸಾಫ್ಟ್ ಹೇಳಿಲ್ಲ ಅವಳು ಹಾಕಿದಾಳೆ ಅದ್ರಲ್ಲಿ ತುಂಬಾ ಕಡಿಮೆ ಆಗ್ತಾಳೆ ಅವಳು ಸಾಲ್ಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಹುಷಾರ ವೆರಿ ಗುಡ್ ನೋ ಬಿಪಿ ನನಗ್ ಚಿಕ್ಕಪಟ್ಟ ಕ್ಯೂರಿಯಾಸಿಟಿ ಇದೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ನಿಮ್ಮ ಯಾಕೆ ನಾಯಿ ಆಂಟಿ ಅಂತ ಕರೀತಾರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ನಾಯಿ ಅಂದ್ರೆ ತುಂಬಾ ಪ್ರೀತಿ ಓಕೆ ನನ್ಗೆ ಗೆ ಮಗಳಿಗೆ ನಮ್ಮ ಮನೆ ಒಳಗೆ ಒಬ್ಳು ಅವಳು ಚಿಂಕು ಎರಡನೇ ಮಗಳು ಚಿಂಕು ಬರ್ಗೂರ್ ಅಂದ್ರೆ ನಮ್ ಡಾಗಿ ಅನ್ಕೊಂಡೆ ನಾನ್ ದೇವಸ್ಥಾನಕ್ ಹೋದಾಗೆಲ್ಲ ಅರ್ಚನೆ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ನಾಳೆ ಹೆಸರಲ್ಲಿ ಇವಳು ಹೇಳ್ತಿದ್ಲು ಅಪ್ಪಿ ತಪ್ಪಿ ಗೊತ್ತಾಗಬೇಕಾದ್ ನಿಮ್ ನಾಯಿ ಅಂತ ಬಟ್ರು ಅಟ್ಟಿಸ್ಕೊಂಡ್ಬಂದ್ ಬಟ್ ನಮ್ಗೆ ನಿಜವಾದ ಪ್ರೀತಿ ಅದು ಆಮೇಲೆ ನಮ್ ಮನೆ ಹೊರಗಡೆ ಸಿಕ್ಕಾಬಟ್ಟೆ ಕಂತ್ರಿ ನಾಯಿಗಳೆಲ್ಲ ನಮ್ಮಂಗೆ ಕರಿ ಕಂತ್ರಿ ಕಜ್ಜಿ ನಾಯಿಗಳು ಮಿಡಿಯಮ್ಮ ಬಟ್ ಅವ್ರ ಎಲ್ರಿಗೂ ನಾವು ಊಟ ಹಾಕ್ತಿವಿ ಹದ್ನಾರರಿಂದ ಹದಿನೇಳು ಜನ ನಾಯಿಗಳಿದ್ದಾರೆ ಸೊ ಎಲ್ರಿಗೂ ಒಂದ್ ಎಂಟತ್ತು ವರ್ಷದಿಂದ ನಾವು ಮಧ್ಯಾಹ್ನದ ಬಂದು ರಾತ್ರಿ ಹೊತ್ತು ಹಾಲನ್ನ ಹಾಕ್ತಿವಿ ಸೊ ಸ್ವೀಟ್ ಗೀಟ್ ಅಂತಲ್ಲ ನಮ್ಗಿಷ್ಟ ಶ್ರುತಿ ಅವನೇ ಬಿಟ್ಟ ನಮ್ ಮನೆ ಹತ್ರ ಇರೋ ಬೇಕರಿಗೆ ಹೋಗಿ ಬಂದ್ ತಗೊಂಡ್ಬರ್ತಿ ಒಂದ್ ನಲ್ವತ್ತರಿಂದ ನಲ್ವತ್ತೈದು ಬಂದ್ ಬೇಕು ಡೈಲಿ ದಿನ ಹೋಗೋದ್ರಿಂದ ಬೇಕರಿ ಹುಡುಗರಿಗೆಲ್ಲ ನನ್ನ ಪರಿಚಯ ಚೆನ್ನಾಗಿದೆ ನಾನ್ ನೋಡಿದ್ರ ಸಾಕಾಣ ನಾಯಿ ಆಂಟಿ ಬಂದ್ಲು ಬಂದ್ ಪ್ಯಾಕ್ ಮಾಡೋದಾ ಅಂತವ್ರ ಬಟ್ ನಂಗೇನ್ ಬೇಜಾರಿಲ್ಲ ಶ್ರುತಿ ಯಾಕೆ ಗೊತ್ತಾ ನಾಯಿ ಸಾಕಿದ್ರೆ ಮನೆಗ್ ಕಾಯಿರ್ತೆ ನಾಲ್ಗೆ ಸಾಕಿದ್ರೆ ಮನೆತನ ಕಾಯುತ್ತೆ ನಾಲ್ಗೆ ಸಾಕದ್ರಲ್ಲಿ ನಂಬಿಕೆ ಇಟ್ಟಿದ್ದೀನಿ ಬಿಡಿ ನಿಮ್ಮನ್ ಮೀರ್ಸಕ್ಕೆ ಯಾರು ಇನ್ನೂ ಹುಟ್ಟಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ನಮ್ ನಾಲ್ಗೆ ಪಾಪ ನಿಜವಾಗ್ಲೂ ಕಾಯ್ತಾ ಇದೆ ಹೌದು ಈ ಕೀಮಾ ಮಸಾಲಾನ ಟ್ರೈ ಮಾಡಕ್ಕೆ ಸೊ ಆನ್ ಲೆಟ್ಸ್ ಡು ಇಟ್ ಡಾಕ್ನಿ ನಾವು ಒಲೆ ಹಚ್ಬೇಕು ಖಂಡಿತ ಒಲೆ ಹಚ್ಚದೆ ಮಾಡಕ್ಕಾಗಲ್ಲ ಪ್ಲೀಸ್ ಲೈಕ್ ದ ಗ್ಯಾಸ್ ಹಾವ್ ಇದಕ್ಕೇನಾದ್ರೂ ಎಣ್ಣೆ ಎಣ್ಣೆ ಹಾಕಿ ಆಯಿಲ್ ಹಾಕ್ಬೇಕು ಸ್ವಲ್ಪ ಅಲ್ಲಿಂದಾನೇ ಹಾಕಿ ಗೋಲ್ಡ್ ವಿನ್ ರಿಫೈನ್ ಸನ್ಫ್ಲವರ್ ಆಯಿಲ್ ಎಷ್ಟು ಹಾಕ್ಬೇಕು ಡಾಕ್ನಿ ಸ್ವಲ್ಪ ಹಾಕು

ನಾಟಿ ಕೋಳಿ ಸಾರ್ ಚಂದ ಸುಧಾ ಬರ್ಗುರ್ ಮಾತ್ ಚಂದ ಇದು ತುಂಬಾ ಬ್ರೌನ್ ಶೇಪ್ ಬ್ರೌನ್ ಶೇಪ್ ಕಲರ್ ಬರೋ ಗೋಲ್ಡನ್ ಬ್ರೌನ್ ಆಗ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿರಾ ಇವಾಗ ಹೌದು ಮೇಡಮ್ ಅವರೇ ನೀವ್ ಪ್ರೋಗ್ರಾಮಿಗ್ ಬರೋ ಮಠ ಸುಣ್ಣಬಣ್ಣ ಎಲ್ಲಾ ಹಾಕೊಂಡೇ ಬರ್ತೀರೇನ್ರೀ ಅಂತಾರೆ ಕೆಲವ್ರು ಹೌದಾ ಹಂಗೆ ಇದು ಸುಣ್ಣಬಣ್ಣ ಹಾಕ್ಬಿಡ್ಬೇಕು ನೋಡಿ ನೀವು ಮೇಡಂ ಅವರೇ ಅಂತ ಮಾತಾಡದ್ರಲ್ಲಾ ಹುಬ್ಳಿ ಕಥೆ ಜ್ಞಾಪಕ ಬಂತು ಡ್ಯಾಗ್ನಿ ನೀವ್ ಹೇಳಿ ಈ ಹುಬ್ಳಿಗ್ ಹೋಗಿದಾಗ ನಮ್ ಸುಧಾ ಬರ್ಗುರ್ ಅವ್ರು ಇವ್ರ ಮುಖ ನೋಡ್ಕೊಂಡು ಈ ಅಮ್ಮ ಯಾಕೆ ಹಿಂಗಿದ್ದಾರೆ ಅಂತ ಯಾಕೆ ಯೋಚನೆ ಮಾಡ್ತಿದ್ರು ತವರ್ಗುರು ನಾನು ಇಬ್ರು ಹುಬ್ಳಿ ಕಾರ್ಯಕ್ರಮಕ್ಕೆ ಹೋದ್ವಿ ಆ ರೂಮ್ ನಲ್ಲಿ ಹೋಗಿ ಅಲ್ಲಿ ತುಂಬಾ ಬಿಸಿಲು ಒಳಗಡೆ ಹೋಗ್ ಸೇರ್ಕೊಂಡ್ವಿ ತಡಿಯಕ್ ಆಗ್ಲಿಲ್ಲ ಒಳಗಡೆ ಕೂರಕ್ ಆಗ್ಲಿ ನಾ ಹೇಳ್ದೆ ಸುಧಾ ಹೊರಗಡೆ ಹೋಗ್ಬರೋಣ ಇಲ್ಲಿ ಯಾಕೋ ಆಗ್ತಾ ಇಲ್ಲ ಸರಿ ಹೋಗೋಣ ಅಂದ್ಬಿಟ್ಟು ಇವ್ರೆಲ್ಲ ರೆಡಿ ಆದ್ರು ಚೂಡಿದಾರ ಅವ್ರ ಮಾಮೂಲಿ ಹಾಕೊಂಡ್ರು ಹೊರಗಡೆ ಹೊರಡ್ವಿ ಹೊರಟ್ರೆ ಸನ್ ಗ್ಲಾಸಸ್ ಹಾಕೊಂಡ್ರು ಬಿಸಿಲು ಅಂತ ನಾನು ಹಾಗೆ ಬಂದೆ ಸರಿ ಇಬ್ರು ಸ್ವಲ್ಪ ದೂರ ಮುಂದೆ ಹೋಗಿದೀವಿ ಅಷ್ಟೇ ಜನ ಎಲ್ಲ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ಇವರನ್ನ ನಾನು ನೋಡದೆ ಚೈಲಿಗೆ ಇުޅhtra ಡ್ಯಾಪ್ನಿ ಫೇಮಸ್ ನೋಡಿದ್ಯಾ ಜನ ಎಲ್ಲ ಹೆಂಗ್ ನೋಡ್ತಿದ್ದಾರೆ ನೋಡು ಡ್ಯಾಪ್ನಣ್ಣ ನನಗೆ ಗೊತ್ತಿರ್ಲಿಲ್ಲ ನಾನು ಇಷ್ಟೊಂದು ಪಾಪ್ಯುಲರ್ ಅಂತ ಅಂತೆ ಅಲ್ಲ ಅವರು ಪಾಪುಲರೆ ಸೂಹೋ ಅಂದ್لو ಆಮೇಲೆ ಯಾಕೋ ಸು ಈ ಕಡೆ ತಿರುಕೋ ಅಂದ್ಲಾ ಹಿಂಗ್ ತಿರುಗಿದೆ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಅವರು ಪಾಪುಲರೆ ಹೋದ್ರೆ ಅವರನ್ನು ಯಾವ ಹೀರೋಯಿನ್ಗೂ ಕಡಿಮೆ ಆಗಿ ನೋಡ್ತಾರೆ ನಮಸ್ಕಾರ ಅಂತಾರೆ ನ್ಯಾಚುರಲ್ ನಾವು ಹೋಗ್ತಿದೀವಿ ಅದ್ ವಿಚಿತ್ರ ಎಕ್ಸ್ಪ್ರೆಶನ್ ಅವ್ರು ಫೇಸ್ ಮೇಲೆ ನಾ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ಹಿಂಗ್ ನೋಡ್ತಿದಾರೆ ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾ ಈ ಸೈಡ್ ಇದೀನಿ ಅವ್ರ ಈ ಕಡೆ ಬರ್ತಾರೆ ಇಬ್ರು ಮಾತಲ್ಲಿ ಮುಳುಗೋಗಿದೀವಿ ಇವ್ರ ಮುಂದಕ್ಕೆ ಹೋಗ್ತಿದ್ದಾಗೇನೆ ಯಾಕೆ ಹಿಂಗ್ ನೋಡ್ತಿದಾರೆ ಅಂತ ಅವ್ರಿಗೂ ಡೌಟ್ ಬಂತು ನೋಡಿದ ತಕ್ಷಣ ಇಲ್ಲಿ ಸ್ವಲ್ಪ ಈ ಕಡೆ ತಿರುಗು ಅಂದ್ರೆ ತಿರುಗದ್ರು ಅಷ್ಟೇ ಹಿಂಗ್ ತಿರುಗಿದ ತಕ್ಷಣ ಒಂದ್ ಸನ್ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸೇ ಇಲ್ಲ ಅದು ಏನು ಅಂತ ಒಂದೇ ಗ್ಲಾಸ್ ಇದೆ ಇನ್ನೊಂದು ಗ್ಲಾಸ್ ಬ್ಯಾಗ್ ಒಳಗೆ ಗೊತ್ತೇ ಆಗಿಲ್ಲ ಆ ತರ ಮಾತಾಡ್ಕೊಂಡು ಒಂದು ಕನ್ನಡಕ ಹಾಕೊಂಡು ಹೋಗಿದ್ದೀನಿ ಈ ಅದ್ದೇ ಸುಧಾಪರ್ಗುರು ಅಂದ್ರೆ ಮಾತಾಡ್ತಿದ್ರೆ ಆಮೇಲೆ ಸಡನ್ ಅಂತ ತೆಗದು ಒಂದ್ ನಕ್ಕಿ ರಸ್ತೆ ಅನ್ನೋದು ಮರೆತುಬಿ ದೀವಿ ಬ್ರೋ ಒಂದು ನಗು ಇವತ್ತಿನವರಿಗೆ ಅದನ್ನ ಮರೆಯಕ್ಕೆ ಆಗಿಲ್ಲ ಅವ್ರ ಜೊತೆಗೆ ಹೋಗಿದ್ದಾರ ಓ ವಾಹ್ ಹ್ಮ್ ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಗಿದೆ ಚರಪರ ಅಂತ ಇದೆ ಮತ್ತೆ ಕ್ಯಾಪ್ಸಿಕಮ್ ಓ ಇವಾಗ ಲೈನ್ ಆಗಿ ತರಕಾರಿ ಹಾಕ್ಬೇಕಾ ಎಲ್ಲ ಫೋಲ್ ಕಲರ್ ರೈನ್ ಬಾ ಕಲರ್ಸ್ ಹಾಕ್ಬಿಡ್ತಾಳೆ ಎಲ್ಲಾ ಶಾಪಿಂಗ್ ಇವಳು ನಾನು ಒಟ್ಟಿಗೆ ಹೋಗೋದು ನನ್ ಗಂಡನ್ ಕರ್ಕೊಂಡು ಹೋಗಲ್ಲ ಬಿಗಿನಿಂಗ್ ಅಲ್ಲಿ ಹೋಗ್ತಾ ಇದ್ವಿ ಏನ್ ಗೊತ್ತಾ ಏನೋ ಒಂದ್ ತಗೋ ಅಂತ ನಂಗೆ ಏನೋ ಒಂದ್ ತಗೋ ಅಂದ್ರೆ ಕೋಪ ಬಂದ್ಬಿಡತ್ತೆ

ಹಸಿರನ್ನ ಪ್ರೀತಿಸುವವರು ತುಂಬಾ ಹೃದಯವಂತರು ಹಸಿರೇ ಉನ್ನಾನಿ ಹೇಳಿದ್ದು ಓಹ್ ಇದು ನನ್ನ ಬೇಜಾರಿದ್ರೆ ಆಚೆ ಹೋದ್ಮೇಲೆ ತೀರ್ಸ್ಕೋ ಇಲ್ಲೇ ಇಲ್ಲಾಕ ತರಕಾರಿ ರೇಂಜ್ಗೆ ಟೊಮೆಟೊ ಪ್ಯೂರಿ ಟೊಮೆಟೊ ಪ್ಯೂರಿ ಓಕೆ

ಗರಂ ಮಸಾಲಾ ಪೌಡರ್ ಗರಂ ಮಸಾಲಾ ಈಗ ಒಂದ್ ರೌಂಡ್ ನಾವು ಚಿಲ್ಲಿ ಪೌಡರ್ ಹಾಕಿದ್ವಿ ಧನಿಯಾ ಪೌಡರ್ ಹಾಕಿದ್ವಿ ಗರಂ ಮಸಾಲಾ ಹಾಕಿದ್ವಿ ಈ ಮೇಲೆ ಕ್ಯಾರೆಟ್ ಕ್ಯಾರೆಟ್ ಸೂಪರ್ ಓಕೆ ಲಾಜಿಕ್ ಫಸ್ಟ್ ಆಮೇಲೆ ಬೀನ್ಸ್ ಕ್ಯಾರೆಟ್ ಹಾಕೋದು ಹಾಗೇನಿಲ್ಲ ಟೊಮೆಟೊ ಅದಕ್ಕೆ ಓಕೆ ಅಡಿಗೆಗೆಲ್ಲ ಲಾಜಿಕ್ ಎಲ್ಲ ಅಪ್ಲೈ ಮಾಡ್ಬಾರ್ದು ನಗೋದಕ್ಕೆ ಅಡ್ಗೆಗೆ ತಿನ್ನೋಕೆ ಲಾಜಿಕ್ ಇಟ್ಕೋಬಾರ್ದು ಬರೀ ಮ್ಯಾಜಿಕ್ ಅಷ್ಟೇ ಇಲ್ದಿದ್ರೆ ಇಟ್ಕೊಂಡ್ ಬೇಕಮ್ ಟ್ರಾಜಿಕ್ ಆಲ್ಸೋ ಅದು ಚೆನ್ನಾಗಿ ಇಲ್ದಿದ್ರೆ ಅದ್ ಗೊತ್ತಾಗತ್ತೆ ನಲಗೂ ಫುಲ್ ಚಾಕ್ ಆಗ್ತದೆ ಡ್ಯಾಟ್ ನೀ ದಿ ಹೆಲ್ತ್ ಫ್ರೀಕ್ ಈ ರೇಂಜ್ ಚೀಸನ್ ಹಾಕ್ತಾ ನ ಹಾಕ್ತಿದರಲ್ಲಪ್ಪ ಅಂತ ಇದು ನನಗಲ್ಲ ಸುದಾವರ್ಗಿಗೋಸ್ಕರ ಸ್ಪೆಷಲ್ ಅವರಿಗಿಷ್ಟ ಮಾಡಿ ಮಾಡಿ ನಾನು ಯಾಕೆ ರುಚಿ ಸಾಯಂ ಕಾಲ ವಾಕಿಂಗ್ ಮಾಡ್STITಿ ಅವರ್ ಟಾಕ್ ಮಾಡ್ತಾರೆ ಜೊತೆಗೆ ವಾಪಸ್ ಬರುವಾಗ ಚಾಟ್ ತಿನ್ಬಿಟ್ಟು ಮತ್ತೆ ಹಾಗೆ ಆಗ್ತಾರೆ ನಾವು ಏನು ಮಾಡೋಕಾಗಲಿ ಹಾ ಹಾ 4 ಕೆಜಿ ಇಳ್ಸೋ ಬಂದ್ರೆ 4 ಕೆಜಿ ಇನ್ ರಿಟರ್ನ್ ಗಿಫ್ಟ್ ಇದುಕ್ಕೆ ಸ್ವಲ್ಪ ನೀರ್ ಬೇಕು ಹಾ ನೀರ್ ಬೇಕಾ ಇದಕ್ಕೆ ನಾನು ಯಾಕೆ ನಾವು

ಸರಿ ನೀವ್ ಯಾಕೆ ಇವ್ರ ಕೈ ಕಚ್ಚಿದ್ರೆ ಹೇಳಿ ಏನದು ಏನ್ ಕತೆ ಹೇಳಿದ್ಯಾ ನೀನು ನಾವೆಲ್ಲರೂ ಒಂದ್ಸರಿ ಕಬಿನಿಗೆ ಹೋಗಿದ್ವಿ ಊರ್ ಯಾರೋ ಫಾರೆಸ್ಟ್ ಅಲ್ಲಿ ಹೋಗಿ ನಮ್ಮ ದುರಾದೃಷ್ಟಾನೋ ಅದೃಷ್ಟಾನೋ ಗೊತ್ತಿಲ್ಲ ಎದುರುಗಡೆಯಿಂದ ಒಂದ್ ಆನೆ ಬಂತು ಯಾವ ತರ ಆನೆ ಅಂದ್ರೆ ಬಿಂದಿಗೆ ಸೊಂಟದಲ್ಲಿ ಇಟ್ಕೊಂಡು ಜಗಳಕ್ಕೆ ಹೆಂಗಸರು ಹೋಗ್ತಾರೆ ಮರಳು ತೆಗೆದು ತಲೆ ಮೇಲೆ ಹಾಕೊಂಡು ಹಿಂಗ್ ಬಂತು ಅದು ಎರಡು ಆನೆಗಳು ಆಕ್ಚುಲಿ ಫ್ಯಾಮಿಲಿ ಅದು ನಿಂತ್ಕೊಂಡಿದೆ ಸಡನ್ ಆಗ ಆನೆಗಳು ಇದ್ದಕ್ಕಿದ್ದಂಗೆ ಅವನು ನಮ್ಗೆ ಜೀಪ್ ನಿಲ್ಸ್ಬಿಟ್ಟು ತೋರ್ಸ್ದ ನೋಡಿ ಅಲ್ಲ ಆನೆ ಇದೆ ಆನೆ ತೋರಿಸ್ದ ನಾವ್ ಅನ್ಕೊಂಡ್ವಿ ಆನೆ ತೋರಿಸಿದಾನೆ ನಮ್ಗೆಲ್ಲ ಸಿನಿಮಾನಲ್ ನೋಡಿ ಅಷ್ಟೇ ಗೊತ್ತಲ್ಲ ಹಾಗೆ ಅನ್ಕೊಂಡ್ರೆ ಅದ್ ಮಣ್ಣು ಧೂಳ್ನ ತಲೆ ಮೇಲೆ ಹಾಕೊಂಡು ಅಂತ ಗೀಲಿ ಇಟ್ಬಿಟ್ಟು ಸೀದಾ ನಮ್ಮ ಜೀಪ್ ಹತ್ರ ಬಂದ್ಬಿಡ್ತವ್ ಹೋಗ್ ಜೀಪು ನಾನ್ ಫುಲ್ ಕಿರ್ಚಾಡ್ಬಿಟ್ಟೆ ಆ ಡ್ರೈವ್ ಮಾಡ್ತಿದ್ದವನು ಅವನು ಉಪೇಂದ್ರನ ದೊಡ್ಡ ಫ್ಯಾನ್ ಅಂತೆ ಅಲ್ಲು ಉಪೇಂದ್ರ ಇಲ್ವಾ ಹಿಂಗೆ ಮಾತಾಡೋದು ಅವ್ನು ಆವಾಹನ ಮಾಡ್ಕೊಂಬಿಟ್ಟಿದ್ದ ಅವ್ನು ಅವ್ನೇನ್ ಮಾಡ್ಬಿಟ್ಟ ಅವನು ಹೇಳಿ ಮೊದ್ಲ ಅವಮ್ಮನ್ ಬಾಯಿ ಮುಚ್ಚುವ ಈ ಒಮ್ಮ ಬಡ್ಕೊಳೋದಕ್ಕೆ ಆನೆ ಬಂದ್ಬಿಟ್ಟ ನಮ್ಮನೆಲ್ಲ ತುಳಿದಾಕ್ ಅವಮ್ಮನ್ ಬಾಯಿ ಮುಚ್ಚಿ ಬೇರೆ ಟೈಮಲ್ಲಿ ಯಾವನ್ನಾದ್ರೂ ಹಾಕ್ಬಿಡ್ತಿದ್ದೆ ಅಲ್ಲಿ ಯಾವ ತರ ಎದ್ಕೊಂಡಿದ್ದೀನಿ ಅಂದ್ರೆ ನಾನು ಆನೆ ಹಿಂಗ್ ಬರ್ತಾ ಇದೆ ಬಾಯಿ ಮುಚ್ಚಿ ಬಾಯಿ ಮುಚ್ಚಿ ಅವ್ರ ಕಿರ್ಚೋತ್ ಅದ್ ಹಂಡ್ರೆಡ್ ಪರ್ಸೆಂಟ್ ಅಟ್ಯಾಕ್ ಮಾಡತ್ತೆ ಅಂತಾನೆ ಬಟ್ ಮೇಲೆ ಅಟ್ಯಾಕ್ ಮಾಡುವಾಗ ಭಯ ಆಗಲ್ವಾ ಅಲ್ವಾ ನಾನು ಫುಲ್ ರೈಸ್ ಆಗ ರೂಲ್ ಏನ್ ಮಾಡ್ಬಿಟ್ಲು ದುಪ್ಪಟನ ಬಾಯಿ ನನ್ ಬಾಯಿಗ್ ಫುಲ್ ತುರುಕ್ ಬಿಟ್ಟು ನಾನು ಹೆಂಗಕ್ಕೆ ಕಣ್ಮುಚ್ಕೊಂಡ್ಬಿಡು ಕಣ್ಮ್ ಮುಚ್ಕೊಂಡು ಕಿರ್ಚಾ ಇದೀನಿ ಅಂದ್ರೆ ಅವಾಗ ಅವ್ಳ ಕೈನಿಗೆ ಕಚ್ಚಿರೋದು ಸೊ ಅಲ್ಲಿಂದ ನಾವು ಮುಂದೆ ಕರ್ಕೊಂಡೋದ್ರೆ ಮೂರ್ ಆನೆ ಅಟ್ಯಾಕ್ ಮಾಡ್ಬಿಡ್ತು ಒಂದ್ ಬ್ಯಾನೆಟ್ ಮೇಲೆ ಹಿಂಗ ಹಿಂಗ್ ನಿಂತ್ಕೊಂಡ್ಬಿಟ್ಟಿದೆ ಹಿಂಗ ಇಟ್ಕೊಂಡು ನನ್ ಗಂಡ ಆನೆ ಅಟ್ಯಾಕ್ ಮಾಡಿದ್ಮೇಲೆ ಏಳು ನನ್ ಗಂಡೆಲ್ಲ ಸೇರ್ಕೊಂಡು ಎಲ್ಲಾದ್ರೂ ಹುಲಿ ಅನ್ಕೊಂಡಿದ್ವಿ ನೀನ್ ಎಷ್ಟು ಇಲಿ ಅನ್ನೋದು ಇಲ್ಲಿ ಗೊತ್ತ ಅಷ್ಟೆಲ್ಲ ಆಗಿ ಅಲ್ಲಿ ಹೋದ್ಮೇಲೆ ಆ ಜೀಪ್ ಡ್ರೈವರ್ಗೆ ಟಿಪ್ಸ್ ಕೊಟ್ವಿ ಕೊಟ್ಬಿಟ್ಟು ಅವ್ನ ಕೇಳ್ದೆ ನಾನು ನೀನ್ ಎಷ್ಟು ವರ್ಷದಿಂದ ಡ್ರೈವರ್ ಅಂತ ಹದಿನೈದು ದಿನ ಆಯ್ತು ಮೇಡಮ್ ಸೇರ್ಕೊಂಡು ಒಂದು ಅಯ್ಯೋ ಎಲ್ಲ ಹೇಳಿದ್ರೆ ನಾನು ಎದೆ ಹೊಡ್ಬೇಕಿತ್ತಲ್ಲೋ ಅಂತ ಒಂದೇನ್ ಗೊತ್ತಾ ಶ್ರುತಿ ಮನುಷ್ಯ ಮಾತ್ರ ಬೇಡದಿದ್ರು ಅಟ್ಯಾಕ್ ಮಾಡ್ತಾನೆ ಪ್ರಾಣಿಗಳಿಗ ಬುದ್ಧಿ ಇಲ್ಲ ನನ್ನ ಪ್ರಕಾರ ಪ್ರಾಣಿಗಳು ಇವತ್ತಿಗೂ ಹೃದಯ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಕರೆಕ್ಟ್ ಕೊತ್ತಂಬರಿ ಕೊತ್ತಂಬರಿ ಸಾಪ್ ಎಸ್ ಐದರಿಂದ ಆರ್ ಲಕ್ಷ ಜನ ಸೇರಿದ್ರು ಅದೇನಾಗಿದೆ ನಮ್ಮಅಮ್ಮ ನಾನ್ ಮುಂದೆ ಹತ್ತಿದ್ದೀನಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ನಾನು ಹಿಂದೆ ಹತ್ತಿದೀನಿ ಅಂತ ನಾನು ಅಮ್ಮ ಅವ್ರು ಮುಂದಿದ್ದಾರೆ ಅನ್ಕೊಂಡ್ ನಾನು ಒಟ್ಟಲ್ಲಿ ನಾನು ಹತ್ತಿಲ್ಲ ಅಮ್ಮ ಅವರು ಹೊಟ್ಟೋಗಿದೆ ಬಸ್ ಮಿಸ್ ಐದ್ ವರ್ಷ ಅಷ್ಟೇ ಅಲ್ಲಿ ಆಮೇಲೆ ಎಲ್ಲಾ ಈ ತರ ಕಳ್ದೋಗಿರೋ ಮಕ್ಕಳೆಲ್ಲ ಅಂತ ಹತ್ಕೊಂಡು ಗೊಣೆ ಸುರಿಸ್ಕೊಂಡು ಆ ಪೊಲೀಸ್ ನೋಡಿದ್ರೆ ಭಯ ಅಲ್ಲ ಮಕ್ಕಳಿಗೆ ಬಾರಮ್ಮ ಎದುರು ಬೇಡಾದ್ರು ಅಂತಿದ್ವಾ ನಾನ್ ಸೀದಾ ಪೊಲೀಸ್ ಹತ್ರ ಹೋಗ್ಬಿಟ್ಟು ಪೊಲೀಸ್ ಮಾಮಾ ಪೊಲೀಸ್ ಮಾಮಾ ನಮ್ಮಅಮ್ಮ ಕಳ್ದೋಗಿದ್ದಾರೆ ಇವಾಗಾದ್ರೆ ಅಂಕಲ್ ಅನ್ನೋರು ನಮ್ಗೆ ಅಂಕಲ್ ಅನ್ನ ನೋಡ್ಬೇಕಲ್ಲ ಅವಾಗ ನಮ್ಮಅಮ್ಮ ಕಳ್ದೋಗಿದ್ದಾರೆ ಆಮೇಲೆ ಅವ್ರಿದ್ ಅವ್ರು ಹಂಗ್ ಒಂಥರ ಖುಷಿಯಾಗೋಯ್ತು ಇಷ್ಟ ಜೋರಾಗಿ ಆಮೇಲೆ ಬನ್ನಿ ಅನ್ಬಿಟ್ಟು ಹೋಗ್ಬಿಟ್ಟು ಬಾಮ ಇಲ್ಲಿ ಅನ್ಬಿಟ್ಟು ಬಿಸ್ಕೆಟ್ ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ಟು ಅವರೆಲ್ಲ ಟೆಂಟ್ ಗಳು ಹಾಕಿದ್ರು ಪೊಲೀಸ್ ಅಲ್ಲಿ ಅನೌನ್ಸ್ ಮಾಡೋರು ಟೆಂಪ್ರರಿ ಟೆಂಟ್ಸ್ ಅದು ಯಾರು ಈ ತರ ಕಳೆದೋಗಿರೋ ಮಕ್ಳು ಬಂದ್ರೆ ಹಸಿರು ಲಂಗ ಬಿಳಿ ಬ್ಲೌಸ್ ಕೊಟ್ಟೆ ಹಿಂಗೆಲ್ಲ ಅನೌನ್ಸ್ಮೆಂಟ್ ಅವಾಗ ನಮ್ದು ಸಾಧಾರಣ ಮೈ ಕಟ್ಟಲ್ಲ ಅಸಾಧಾರಣ ಮೈ ಕಟ್ಟು ಕರಿಬಣ್ಣ ನಮ್ದು ಸೊ ಅವ್ರು ಒಂಬ ನಮ್ಮ ಮಾವನ ಹೆಸರು ಕೇಳಿದ್ರು ಶ್ರೀನಿವಾಸ್ ಭಟ್ ಅಂದ್ರೆ ಶ್ರೀನಿವಾಸ್ ಭಟ್ಟರೆ ನಿಮ್ಮ ಮಗಳು ಸುಧಾ ಇಲ್ಲಿ ಇದ್ದಾಳೆ ನಾನ್ ಅವ್ರ ಮಗಳಲ್ಲ ರೀ ಹೇಳ್ತಾ ಇಲ್ವಾ ನಮ್ಮ ಶ್ರೀನಿವಾಸ್ ಭಟ್ರು ಇದಾರಲ್ಲ ಅವ್ರ ಇಂಡತಿ ಇದಾರಲ್ಲ ಅವ್ರ ನಮ್ಮಪ್ಪನ್ ತಂಗಿ ಹೇಳ ಗೊತ್ತಿಲ್ಲ ನಮ್ಮಅಪ್ಪನ್ ತಂಗಿ ಮನೆಯಾಗ ಅವ್ರು ಲಕ್ಷ್ಮೀ ದೇವಮ್ಮ ಅಂತ ನಮ್ಮಮ್ಮನ ಹೆಸರು ಅವ್ರಿಗೆ ಹೇಳಿ ಅಂದೆ ಲಕ್ಷ್ಮೀ ದೇವಮ್ಮ ನಿಮ್ಮ ಮಗಳು ಇಲ್ಲಿದ್ದಾಳೆ ಎಲ್ಲಿದ್ದಾಳೆ ಯಾರು ಇಲ್ಲ ಅಲ್ಲಿ ಸೊ ಎಲ್ಲಾ ಮಕ್ಕಳು ಅಳ್ತಾ ಇದ್ದಾರೆ ತ್ರೀ ಅವರ್ಸ್ ಆರಾಮಾಗಿ ಟೆಂಟ್ ಅಲ್ಲಿ ಕೊಟ್ಟಿದ್ದೆಲ್ಲ ತಿನ್ಕೊಂಡು ಖುಷಿಯಾಗಿ ಇಲ್ಲಿ ತಿಂತಿನಲ್ಲ ಹಂಗೆ ತಿನ್ಕೊಂಡಿದ್ದೆ ಆಮೇಲೆ ನಮ್ಮಅಮ್ಮಂಗ ಅಲ್ಲೆಲ್ಲೋ ಅರ್ಧ ದಾರಿಗ್ ಹೋದ್ಮೇಲೆ ಜಾಗ ಸಿಕ್ಕಿದೆ ಪಕ್ಕದಲ್ಲಿ ಸುದೀ ಬಾ ಇಲ್ಲಿ ಕುತ್ಕೋ ಅಂತ ಕರ್ ಸುದಿ ಅಂತ ಕರಿಯೋದ್ ನಮ್ಮ ಮನೇಲೆ ಕರ್ದಿದಾರೆ ನಮ್ಮ ಅತ್ತೆ ಮಕ್ಕಳೆಲ್ಲ ಮುಂದಿದ್ದವ್ರು ಅತ್ತೆ ಸುಧಿ ಇಲ್ಲಿಲ್ಲ ಅಲ್ಲಿ ಅಲ್ಲಿ ಫುಲ್ ಗಾಬ್ರಿ ಅಷ್ಟೊತ್ತಿಗೆ ದೇವರ್ ನಿಯರಿಂಗ್ ಶಿವಮೊಗ್ಗ ಬಸ್ ನಿಲ್ಸಿ ನಮ್ಮಅಮ್ಮ ನಮ್ಮ ಮಾವ ಇಬ್ರು ಇನ್ನೊಂದ್ ವೆಹಿಕಲ್ ತಗೊಂಡು ಇಲ್ಲಿಗ್ ಬಂದಿದಾರೆ ಯಾಗ ನಡಿಯೋ ಜಾಗಕ್ಕೆ ಎಲ್ಲಿ ಅಂತ ಗೊತ್ತಿಲ್ಲ ಎಲ್ಲಾ ಹುಡುಕಿ ನಮ್ಮಮ್ಮ ಅತ್ತಿಗೆ ಮನೇಗ ಯಾರೋ ಒಬ್ಬ ಪೊಲೀಸ್ನ ಕೇಳಿದ್ರಂತಪ್ಪ ಇಲ್ಲೆಲ್ಲಾದ್ರೂ ಒಂದು ಸುಧಾನು ಒಂದ್ ಐದ್ ವರ್ಷದ ಮಗು ಸಿಕ್ತಾ ನಿಮ್ಮನೆ ಮಗುನ ಏನ್ ಮೇಡಮ್ ಅದ ಆಟ ಬಾಂಬಿದೆ ಮಾತಾಡತ್ತೆ ಅನ್ಬಿಟ್ಟು ಕರ್ಕೊಂಡ್ ಬಂದು ನನ್ನ ಕಳ್ಸಿದ್ರು ಆಮೇಲೆ ನಮ್ಮೂರಲ್ಲೆಲ್ಲ ನಾನು ಮಹಾರಾಣಿ ತರ ನಮ್ ಮೇಘರೋಳ್ಳಿಲಿ ಏನ್ ನಮ್ಮ ಅಜ್ಜ ಬಂದೋರ್ಗೆಲ್ಲ ನನ್ ಮೊಮ್ಮಗಳು ಗೊತ್ತಾ ಎಂತ ಐದು ವರ್ಷ ನೋಡಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಹೆಂಗ್ ಬಂದಿದ್ದಾಳೆ ಅವ್ರ ಅಮ್ಮ ನುಡ್ಕೊಂಬಂದಿದ್ದಾಳೆ ಫುಲ್ ಸ್ಟಾರ್ ಆಗ್ಬಿಟ್ಟಿದ್ದೆ ಓಕೆಸ್ ಫೈನಲ್ ಚಪಾತಿ ರೆಡಿ ಆಗಿದೆ ಅಮೇಝಿಂಗ್ ಆಗಿರ ಮಿಕ್ಸ್ಡ್ ವೆಜಿಟೇಬಲ್ ಕೀಮಾನ ಇದು ಹೌದು ಕೀಮಾನು ರೆಡಿ ಆಗಿದೆ ಅವಮ್ಮ ಬ್ಯಾಟಿಂಗ್ ಕರೋಸು

ತುರಿದ ಚೀಸ್ ತುರಿದ ಪನ್ನೀರ್ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಮಾಡುವ ವಿಧಾನ ಬಾಣಲೆಗೆ ಹೆಚ್ಚಿದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಯಾಪ್ಸಿಕಮ್ ಹಸಿ ಬಟಾಣಿ ಹಸಿ ಮೆಣಸಿನಕಾಯಿ ಟೊಮ್ಯಾಟೊ ಪ್ಯೂರಿ ಹೆಚ್ಚಿದ ಟೊಮ್ಯಾಟೊ ಉಪ್ಪು ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಕ್ಯಾರೆಟ್ ಹಾಕಿ ಕಲಸಿ ನಂತರ ಬೇಯಿಸಿದ ಬೀನ್ಸ್ ತುರಿದ ಚೀಸ್ ತುರಿದ ಪನ್ನೀರ್ ಸ್ವಲ್ಪ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಚೀಸ್ನಿಂದ ಅಲಂಕರಿಸಿದರೆ ವೆಜ್ ಖೀಮಾ ಮಸಾಲ ರೆಡಿ ಆಲೂಗೆಡ್ಡೆ ಚಿಪ್ಸ್ ತಿಂದಿದ್ದೀರಾ ಆಲೂಗೆಡ್ಡೆ ಫ್ರೈಸ್ ತಿಂದಿದ್ದೀರಾ ಆಲೂಗೆಡ್ಡೆ ಚಪಾತಿ ತಿಂದಿದ್ದೀರಾ ಇವತ್ತು ತಿಂತೀರಾ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಫಸ್ಟ್ ಸ್ಪೆಷಲ್ ಆಲೂ ಚಪಾತಿ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ಆಲೂ ಚಪಾತಿ ಬೇಯಿಸಿದ ಆಲೂಗಡ್ಡೆ ಮೆಂತ್ಯ ಸೊಪ್ಪು ಗೋಧಿ ಹಿಟ್ಟು ಮಾಡುವ ವಿಧಾನ ಗೋಧಿ ಹಿಟ್ಟು ಬೇಯಿಸಿದ ಆಲೂಗಡ್ಡೆ ಮೆಂತ್ಯ ಸೊಪ್ಪು ಹಾಕಿ ಒಂದು ಗಂಟೆಗಳ ಹಿಂದೆ ಕಲಸಿಟ್ಟ ಚಪಾತಿ ಹಿಟ್ಟಿನಿಂದ ಚಪಾತಿ ಲಟ್ಟಿಸಿಕೊಂಡು ಕಾದ ತವಾದ ಮೇಲೆ ಬೇಯಿಸಿಕೊಂಡ್ರೆ ಆಲೂ ಚಪಾತಿ ಜೊತೆ ವೆಜ್ ಕೀಮಾ ಮಸಾಲ ರೆಡಿ ಟು ಸರ್ವ್ ಆಲೂಗೆಡ್ಡೆ ಮೆಂತ್ಯ ಗೋಧಿ ಹಿಟ್ಟು ತ್ರೀ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಿರುವ ಸ್ಪೆಷಲ್ ಚಪಾತಿ ಅದನ್ನ ಚೆನ್ನಾಗಿದೆ ಚೆನ್ನಾಗಿದ್ಯಾ ಓಕೆ ಅದು ಆಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಫ್ಲೇವರ್ ಥ್ಯಾಂಕ್ ಯು ನನ್ಗೆ ಇಷ್ಟವಾದಿದ್ದು ಏನು ಅಂದ್ರೆ ಕಟ್ಕಾ ಪುಚ್ಕ ಅಂತ ಮಧ್ಯದಲ್ಲಿ ಬೀನ್ಸ್ ಅಂಡ್ ಕ್ಯಾಪ್ಸಿಕಂ ಅಮೇರಿಕದ ಒಂದ್ ಕಥೆ ಹೇಳ್ತೀನಿ ಯಾರ್ದೋ ಮನೆಗೆ ಹೋಗ್ಬಿಟ್ಟು ಇದೆ ತರ ಚಪಾತಿ ಅಲ್ಲ ಹೋಳಿಗೆ ತಿಂದ್ರಂತೆ ಆ ಹೋಳಿಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಯಾರಾದ್ರೂ ಇವ್ರನ್ನ ಹೋಳಿಗೆ ಅಂತ ಹೇಳಿದ್ರೆ ಸಾಕು ಅವ್ರ ಮನೆಗೆ ಹೋಗಿ ಫ್ರೀಜರ್ ಓಪನ್ ಮಾಡಿ ನೋಡ್ತಾರಂತಪ್ಪ ಏನಕ್ಕೆ ಟೈಮ್ ಹೋಗಿದ್ದಲ್ವಾ ಗೊತ್ತಿಲ್ಲ ಆ ಯು ಎಸ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಲ್ಲೆಲ್ಲ ಬರೀ ಯಾರ ಮನೆಗೆ ಹೋದ್ರು ಪಿಜಾ ತಿಂತೀರಾ ಬರ್ಗರ್ ತಿಂತೀರಾ ಬರೀ ಇದೇ ಕೇಳೋರು ನಮ್ಗೆ ಅದ್ ಆ ಬರ್ಗರ್ ತಿಂದ್ರೆ ಈ ಗೌರ್ಮೆಂಟ್ ಬಸ್ ಸೀಟ್ ಕಿತ್ಕೊಂಡ್ ತಿಂದ ಹಂಗಿರುತ್ತದ ಇಲ್ಲೆಲ್ಲಾ ಅಂಟ್ಕೊಳತ್ತೆ ಬರ್ಗರ್ ಬರ್ಗರ್ ನಾನ್ ಸುಡ್ಬಿಟ್ರೆ ನನ್ ಗಂಡ ಬೇರೆ ಎರಡ್ ಸುಳಿ ಇದೆ ಇನ್ನೊಂದ್ ಯಾವ್ದೋ ಬನ್ನೇ ತಕ್ಕಳತ್ತೆ ಅಂತ ನನ್ ಯೋಚನೆ ಆಮೇಲೆ ಅದ್ ಏನು ಉಪ್ಪಿಟ್ಟು ಅವ್ರಿಗೆಲ್ಲಾ ಇಡ್ಕೊಂಡ್ಬಿಟ್ಟಿದ್ವಿ ಯಾರ್ ಮನೆಗ್ ಹೋದ್ರು ಉಪ್ಪಿಟ್ ಕೊಡೋರು ನಂಗ ಉಪ್ಪಿಟ್ಟು ನೋಡಿ ನೋಡಿ ಬೇಜಾರಾಗ ಹೋಗಿತ್ತು ಸರಿ ಇವ್ರ ಯಾರ್ದ್ ಮನೆಗ್ ಹೋದ್ವಿ ಚಾರ್ಸ್ಟನ್ ಅಲ್ಲ ಅದು ಆಮೇಲೆ

ಸರಿ ನಾನೇನ್ ಮಾಡಿದೆ ಹ್ಞೂ ವಿ ಏನು ಬಿಸಿ ಬಿಸಿ ಮೈಕ್ರೋ ಇಂದ ತಂದಿಂಗ್ ಮಡಿಸ್ತಾ ಇದಾರೆ ನಾಲ್ಕು ನಾಕ್ ಹೋಳಿಗೆ ಶೈಲಜಾ ಸಂತೋಷ ನಾನು ಇಬ್ರು ಜೊತೆಗಿದ್ದ ಇಬ್ರು ನಾಲ್ಕ್ ನಾಲ್ಕು ಹೋಳಿಗೆ ತಿಂದ್ಬಿಟ್ಟು ಸೂಪರ್ ಆಗಿದೆ ಸಖತ್ ಆಗಿದೆ ಅನ್ಬಿಟ್ಟು ನಾನು ಆಮೇಲೆ ಅವ್ರು ಕೇಳಿದೆ ನಾನ್ ನಿಜವಾಗ್ಲು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು ಅಮೆರಿಕಾದಲ್ಲಿ ಹೋಳಿಗೆ ಮಾಡ್ತೀರಾ ಅಂತ ಎಷ್ಟು ಚೆನ್ನಾಗ್ ಮಾಡಿದೀರ ಅಂದ್ರೆ ಇಲ್ಲ ಅದನ್ನ ನಾನ್ ಲಾಸ್ಟ್ ಇಯರ್ ಇಂಡಿಯಾದಲ್ಲಿ ದಾವಣಗೆರೆಗೆ ಹೋಗಿದ್ನಲ್ಲ ಅವಾಗ ತಗೊಂಬಂದಿದ್ವು ಹೋಳಿದ್ನೆಲ್ಲ ಆಚೆ ಬಂದ್ಬಿಡ್ತೀವಿ ನನ್ಗೆ ಲಾಸ್ಟ್ ಇಯರ್ ಅಂದ್ರೆ ಆ ಎಮ್ಮನ್ ಮನೆ ಬೇಸ್ಮೆಂಟ್ ನೋಡಿದ್ರೆ ನಾಲ್ಕು ಫ್ರಿಜ್ ಇದೆ ಯಾರ ಜಾಸ್ತಿ ಫ್ರಿಡ್ಜ್ ಫ್ರೀಸರ್ ಇರುತ್ತ ಯಮ್ಮ ಛೋಟಾ ಪ್ಯಾಕೆಟ್ ಬಡ ಕೈ ರುಚಿ ಆಗೋಯ್ತಲ್ಲ ಸೂಪರ್ ವೆಜ್ ಕೀಮಾ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸ್ಟಾರ್ ಅಭಿರುಚಿ ಅಡಿಗೆ ಮನೆಗೆ ಬಂದು ನಮ್ ಸುಧಾ ಅವ್ರ ಬಗ್ಗೆ ಸುಮಾರು ಕಥೆಗಳು ಹೇಳಿದ್ರ ಪಾಪ ನಿಮ್ ಕೈ ಕಚ್ಚಿಸ್ಕೊಂಡಿರ ಕೈ ಇದು ಆನಿವರ್ಸರಿ ಇಪ್ಪತ್ತೈದ್ ಆನಿವರ್ಸರಿ ಒಳ್ಗೆ ಗಂಡ ಕಚ್ಚಿನ ಅದನ್ನೆಲ್ಲಾ ನಾನ್ ಕಟ್ಬೇಡ ಕನ್ನಡ ಅವರಿಗೂ ನಿಮ್ಗೂ ಮತ್ತೆ ಸುಧಾ ಬರ್ಗು ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಯು ಡಿಯಾ ಸ್ಕೂಲ್ ನಲೆಲ್ಲ ಡಿಬೇಟ್ ಡಿಬೇಟ್ ಅಂದ್ರೆ ಸುಧಾ ಎತ್ತಿದ ಕೈ ಸಾವಿರದ ಐನೂರು ಪ್ರೈಝಿಸ್ ಜಸ್ಟ್ ಫಾರ್ ಡಿಬೇಟ್ ಗೆದ್ದಿದಾರಂತೆ ಕ್ಯಾನ್ ಯು ಬಿಲೀವ್ ಇಟ್ ಬಟ್ ಮದುವೆ ಆಗ ಹುಡುಗರೆಲ್ಲ ಡಿಬೇಟ್ ಮಾಡ್ತಿದ್ರು ಇವ್ರನ್ನ ಮದುವೆ ಆಗ್ಬೇಕಾ ಇವ್ರ ಮದುವೆ ಆಗ್ಬೇಕಾ ಇವ್ರನ್ ಮದುವೆ ಆಗ್ಬೇಕಾ ಅಂತ ಯಾಕೆ ಈ ಡಿಬೇಟ್ ಮಾಡ್ತಿದ್ರು ಗೊತ್ತಾಗತ್ತೆ ನಿಮ್ಗೆ ನಾಳಿನ ಎಪಿಸೋಡ್ ಅಲ್ಲಿ ಮೋರ್ ಲಾಜಿಕ್ ಮೋರ್ ಮ್ಯಾಜಿಕ್ ನಾಳೆ ಮಾಡ್ತೀವಿ ಸ್ಟಾರ್ ಸವಿರುಚಿಯಲ್ಲಿ ಗೋಲ್ಡ್ ವಿನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಅಭಿರುಚಿ ಕೋಪ್ ಬೈ ವಿಮ್ ದಾವತ್ ದ ಫೈನೆಸ್ಟ್ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ನಾನು ನಿಮ್ಮನೆ ಮಗಳು ಸುಧಾ ಬರ್ಗೋರ್ ನಾವ್ ಇಬ್ರು ಬೈ ಬೈ నమస్కార అంత హెల్తాయి